ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ವಾರ್ತೆಗಳ ವಿವರ ತುಮಕೂರಿನಲ್ಲಿ ಸೆಂಚುರಿ ಹೋಂಡಾ ಬೈಕ್ ಶೋರೂಮ್ಗೆ ಬೆಂಕಿ ಅವಘಡ ಸಂಭವಿಸಿ 2.5 ಕೋಟಿ ರೂಪಾಯಿ ಮೌಲ್ಯದ ಬೈಕ್ಗಳು ಕಂಪ್ಯೂಟರ್ಗಳು ಅಗ್ನಿಗೆ ಆಹುತಿಯಾಗಿದೆ ಶಾರ್ಟ್ ಸರ್ಕಿಟ್ನಿಂದ ಬೈಕ್ ಶೋರೂಮ್ ಒಂದರಲ್ಲಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಇಡೀ ಶೋರೂಮ್ ಬೆಂಕಿ ಆಹುತಿಯಾಗಿ ಸುಮಾರು 2.50 ಕೋಟಿಗೂ ಅಧಿಕ ನಷ್ಟವಾಗಿರುವ ಘಟನೆ ತುಮಕೂರು ನಗರದಲ್ಲಿ ನಡೆದಿದೆ ನಗರದ ಬಿಎಚ್ ರಸ್ತೆಯಲ್ಲಿರುವ ಸೆಂಚುರಿ ಹೋಂಡಾ ಬೈಕ್ ಶೋರೂಮ್ನಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದ್ದು ಶೋರೂಮ್ನಲ್ಲಿದ್ದ ಸುಮಾರು 65 ಬೈಕ್ಗಳು 15 ಕಂಪ್ಯೂಟರ್ಗಳು ಸರ್ವಿಸ್ ಸ್ಟೇಷನ್ ಬೈಕ್ಗಳ ಬಿಡಿ ಭಾಗಗಳು ವಿವಿಧ ದಾಖಲಾತಿಗಳು ಬೆಂಕಿ ಆಹುತಿಯಾಗಿ ಸುಟ್ಟು ಕರಕಲಾಗಿದ್ದು ಶೋರೂಮ್ ಸಂಪೂರ್ಣ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿವೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿದ್ದ ಸೆಂಚುರಿ ಹೋಂಡಾ ಶೋರೂಮ್ನ ಮಾಲೀಕರು ಸಿಬ್ಬಂದಿಗಳು ನಿನ್ನೆ ರಾತ್ರಿ 10:30 ರವರೆಗೆ ಲಕ್ಷ್ಮಿ ಪೂಜೆ ನೆರವೇರಿಸಿ ಸಿಹಿ ಹಂಚಿ ದೀಪ ಹಚ್ಚಿದ ದೀಪಾಲಯ ಕಂಬಗಳೊಂದಿಗೆ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದರು ಆದರೆ ಮಧ್ಯರಾತ್ರಿ ಸುಮಾರು 1:15 ರ ವೇಳೆಗೆ ಶೋರೂಮ್ಗೆ ಬೆಂಕಿ ಬಿದ್ದಿದ್ದು ದಗದಗನೆ ಹೊತ್ತಿ ಉರಿದಿದೆ ಶೋರೂಮ್ ಬೆಂಕಿಯಿಂದ ಉರಿಯುತ್ತಿರುವುದನ್ನ ನೋಡಿರುವ ಯಾರು ಸಾರ್ವಜನಿಕರು ಅಗ್ನಿಶಾಮಕ ದಳಕ್ಕೆ ಹಾಗೂ ಮಾಲೀಕರಿಗೆ ದೂರು ಮಾಡಿ ಕರೆ ಮಾಡಿ ಸುದ್ದಿ ಮುಟ್ಟಿಸಿದ್ದಾರೆ ಈ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಮಾಲೀಕರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊತ್ತಿ ಉರಿಯುತ್ತಿದ್ದ ಶೋರೂಮ್ ದೃಶ್ಯವನ್ನ ಕಂಡು ಹೌಹಾರುವಂತಾಯಿತು ತಕ್ಷಣ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಮಹಲಿಂಗಪ್ಪ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಪಂಚಾಕ್ಷರಿ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾದ 4 ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿಗಳು ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನ ನಂದಿಸುವಲ್ಲಿ ಶ್ರಮಿಸಿದ್ದರಾದರೂ ಅಷ್ಟರೊಳಗೆ ಇಡೀ ಶೋರೂಮ್ ಬೆಂಕಿಯ ಕೆನ್ನಾಲಿಗೆಯಿಂದ ಸುಟ್ಟು ಕರಕಲಾಗಿತ್ತು ಮಧ್ಯರಾತ್ರಿ 1:15ಕ್ಕೆ ಶೋರೂಮ್ ಬೆಂಕಿ ಬಿದ್ದಿರುವುದಾಗಿ ದೂರವಾಣಿ ಕರೆ ಬಂದಿತ್ತು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದೆವು ಆದರೂ ಅಷ್ಟರೊಳಗೆ ಅಪಾರ ಪ್ರಮಾಣದಲ್ಲಿ ಬೈಕ್ಗಳು ಕಂಪ್ಯೂಟರ್ಗಳು ದಾಖಲಾತಿಗಳು ಸುಟ್ಟು ಕರಕಲಾಗಿದ್ದವು ಎಂದು ಅಗ್ನಿಶಾಮಕ ಅಧಿಕಾರಿ ಮಹಲಿಂಗಪ್ಪ ತಿಳಿಸಿದರು ಸೆಂಚುರಿ ಹೋಂಡಾ ಪಾಲುದಾರರಾದ ಪ್ರವೀಣ್ ಮಾತನಾಡಿ ನಿನ್ನೆ ಶೋರೂಮ್ನಲ್ಲಿ ಲಕ್ಷ್ಮಿ ಪೂಜೆ ನೆರವೇರಿಸಿದ್ದು ರಾತ್ರಿ 10:30 ರವರೆಗೂ ಶೋರೂಮ್ನಲ್ಲಿದ್ದು ನಂತರ ದೀಪಗಳ ಸಮೇತ ಮನೆಗಳಿಗೆ ತೆರಳಿದ್ದವು ರಾತ್ರಿ 1:30 ವರೆಗೆ ಶೋರೂಮ್ಗೆ ಬೆಂಕಿ ಬಿದ್ದಿರುವುದಾಗಿ ದೂರವಾಣಿ ಕರೆ ಬಂದ ಮೇರೆಗೆ ಸ್ಥಳಕ್ಕೆ ಬಂದು ನೋಡಿದಾಗ ಶೋರೂಮ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿತ್ತು 65 ಹೊಸ ಬೈಕ್ಗಳು ಶೋರೂಮ್ ಒಳಗಿನ ವಸ್ತುಗಳು ದಾಖಲಾತಿಗಳು ಕಂಪ್ಯೂಟರ್ಗಳು ಬೆಂಕಿಗೆ ಆಹುತಿಯಾಗಿವೆ ಸುಮಾರು 2.5 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ ಈ ಘಟನೆಗೆ ಕಾರಣ ಏನೆಂಬುದು ಗೊತ್ತಾಗಿಲ್ಲ ಎಂದು ಹೇಳಿದ್ದಾರೆ ಬೈಕ್ ಶೋರೂಮ್ಗೆ ಬೆಂಕಿ ಹೇಗೆ ಹೊತ್ತಿಕೊಂಡಿತು ಎಂಬುದರ ಬಗ್ಗೆ ಇದುವರೆಗೂ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಘಟನೆಯ ಸುದ್ದಿ ತಿಳಿದ ಕೂಡಲೇ ಹೊಸ ಬಡಾವಣೆ ಠಾಣೆಯ ಪಿಎಸ್ಐ ರಾಮಕೃಷ್ಣಯ್ಯ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಉದೇಶ್ ಡಿವೈಎಸ್ಪಿ ತಿಪ್ಪೇಸ್ವಾಮಿ ತಿಲಕ ಪಾರ್ಕ್ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಕಿ ಅವಘಡಕ್ಕೆ ತುತ್ತಾಗಿರುವ ಸೆಂಚುರಿ ಹೋಂಡಾ ಶೋರೂಮ್ಗೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಭೇಟಿ ನೀಡಿ ಪರಿಶೀಲಿಸಿ ಈ ಘಟನೆ ಆಕಸ್ಮಿಕವಾಗಿ ಆಗಿದೆ ಈ ಶೋರೂಮ್ನಲ್ಲಿ ಸುಮಾರು 80 ಮಂದಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಕೂಡಲೇ ವಿಮೆ ಅಧಿಕಾರಿಗಳು ಸೇರಿದಂತೆ ಇತರೆ ಸಂಬಂಧಪಟ್ಟವರು ಭೇಟಿ ನೀಡಿ ಅಗತ್ಯ ವರದಿ ನೀಡಿ ಶೋರೂಮ್ ಕಾರ್ಯಾರಂಭಕ್ಕೆ ಅನುವು ಮಾಡಿಕೊಡುವಂತೆ ಮನವಿ ಮಾಡಿದ್ದರು ಕೋವಿಡ್ ಕಾರಣದಿಂದಾಗಿ ಈ ಬಾರಿ ತುಮಕೂರಿನಲ್ಲಿ ಪಟಾಕಿ ವ್ಯಾಪಾರ ಕುಸಿತ ಉಂಟಾಗಿದೆ ಕೋವಿಡ್ ಕಾರಣದಿಂದಾಗಿ ಈ ಬಾರಿ ಪಟಾಕಿ ವ್ಯಾಪಾರ ತೀವ್ರವಾಗಿ ಕುಸಿತ ಉಂಟಾಗಿದೆ ಪ್ರತಿ ವರ್ಷವೂ ನಗರದ ವಿವಿಧೆಡೆ ಸುಮಾರು 50ಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳನ್ನ ತೆರೆದು ಲಕ್ಷಾಂತರ ವಹಿವಾಟು ನಡೆಸುತ್ತಿದ್ದು ಆದರೆ ಈ ಬಾರಿ ಜಿಲ್ಲಾ ಕೇಂದ್ರವಾದ ತುಮಕೂರಿನಲ್ಲಿ 3 ಪಟಾಕಿ ಮಳಿಗೆ ಮಾತ್ರ ತೆರೆದಿದ್ದು ಇದರಿಂದ ವ್ಯಾಪಾರ ಸಹ ಕ್ರೀಣವಾಗಿದೆ ವ್ಯಾಪಾರಕ್ಕೆ ಇಟ್ಟುಕೊಂಡಿರುವ ಪಟಾಕಿಗಳು ಖರ್ಚಿಗಾದರೆ ಸಾಕು ಎಂಬ ಭಾವನೆ ಪಟಾಕಿ ಮಳಿಗೆಯವರಿಗೆ ಬಂದಿದೆ ಪಟಾಕಿ ಹಚ್ಚುವುದರಿಂದ ಉಸಿರಾಟದ ಸಮಸ್ಯೆ ಹೆಚ್ಚಾಗುತ್ತದೆ ಎಂಬ ಭೀತಿಯಿಂದ ಪಟಾಕಿ ಮಾರಾಟದ ಮೇಲೆ ವ್ಯಾಪಕ ಪರಿಣಾಮ ಬೀರಿದೆ ತುಮಕೂರಿನ ಕೋಡಿ ಬಸವಣ್ಣ ದೇವಸ್ಥಾನ ಬಳಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದ ಮಹಿಳೆಯ ಮೇಲೆ ಲಾರಿ ಹರಿದಿದ್ದು ಆಕೆಯ ತೀವ್ರ ಗಾಯಗೊಂಡು ಮೃತಪಟ್ಟಿದ್ದಾರೆ
ತುಮಕೂರಿನಲ್ಲಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದ ಮಹಿಳೆಯ ಮೇಲೆ ಹಿಂಬದಿ ಬರುತ್ತಿದ್ದ ಲಾರಿ ಹರಿದ ಪರಿಣಾಮ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಗರದ ಬಾಗಿಕಟ್ಟೆ ಕಲ್ಯಾಣ ಮಂಟಪದ ಎದುರು ಇಂದು ಬೆಳಗ್ಗೆ 8:30ರಲ್ಲಿ ನಡೆದಿದೆ. ಇಲ್ಲಿನ ವಿನೋಬ ನಗರದ 4ನೇ ಕ್ರಾಸ್ ನಿವಾಸಿ ತಾಹಿರಾ ಬಾನು ಎಂಬುವರೇ ಮೃತಪಟ್ಟಿರುವ ದುರ್ದೈವಿ ಮಹಿಳೆ. ಇಂದು ತಮ್ಮ ಮಗನ ಜೊತೆ ಬೆಳಗ್ಗೆ 7:30ರಲ್ಲಿ ಅಂತರಸನಹಳ್ಳಿಯಲ್ಲಿರುವ ತರಕಾರಿ ಮಾರುಕಟ್ಟೆಗೆ ಹೋಗಿ ತರಕಾರಿ ಹೂವು ಖರೀದಿಸಿ ಮತ್ತೆ ನನಗೆ ದ್ವಿಚಕ್ರ ವಾಹನದಲ್ಲಿ ಹಿಂತಿರುಗುತ್ತಿದ್ದ ಮಾರ್ಗ ಮಧ್ಯೆ ಬಾಗಿಕಟ್ಟೆ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗೆ ದ್ವಿಚಕ್ರ ವಾಹನ ಇಳಿದಿದೆ. ಚಲಿಸುತ್ತಿದ್ದ ದ್ವಿಚಕ್ರ ವಾಹನ ಗುಂಡಿಗೆ ಇಳಿಯುತ್ತಿದ್ದಂತೆ ಹಿಂಬದಿಯಲ್ಲಿ ಕುಳಿತಿದ್ದ ಇಬ್ಬರು ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಅದೇ ಸಂದರ್ಭದಲ್ಲಿ ಹಿಂದಿನಿಂದ ಬರುತ್ತಿದ್ದ ಉಬ್ಬನ್ನು ತುಂಬಿದ ಲಾರಿ ಈಕೆಯ ಮೇಲೆ ಹರಿದಿದ್ದರಿಂದ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿನ ರಸ್ತೆಗಳೆಲ್ಲ ಗುಂಡಿ ಗುಂಡರಗಳಿಂದ ಕೂಡಿದ್ದು ಇಂತಹ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಅಮಾಯಕರ ಜೀವಗಳು ಬಲಿಯಾಗುತ್ತಿವೆ. ಇದಕ್ಕೆ ಯಾರು ಹೊಣೆ? ಅಧಿಕಾರಸ್ಥರ ಕಣ್ಣಿಗೆ ಇದ್ಯಾವುದು ಕಾಣುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶದಿಂದ ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಸಂಚಾರಿ ಠಾಣೆ ಪಿಎಸ್ಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸುತ್ತಿದ್ದಾರೆ. ಸಮಾಜ ಬದಲಾವಣೆಗೆ ಸ್ಲಂ ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ತುಮಕೂರಿನಲ್ಲಿ ಕರೆ ನೀಡಿದ್ದರು. ನಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಪರಿಸರ ಬಹಳ ಮುಖ್ಯ. ಆದರೆ ಕೊಳಗೇರಿಗಳಲ್ಲಿ ಅಂತಹ ಪರಿಸರವಿಲ್ಲದ ವಾತಾವರಣದಲ್ಲೂ ಸಹ ಇಂದಿನ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಸ್ಲಂ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ಸಾಧನೆ ಮಾಡಿರುವುದು ಶ್ಲಾಘನೀಯ. ಸ್ಲಂನಲ್ಲಿ ಎಲ್ಲಾ ಜಾತಿ ಧರ್ಮದ ಜನರಿದ್ದು ಶ್ರಮದಿಂದ ಬದುಕುವ ಸ್ಲಂ ಜನರು ಸ್ವಾಭಿಮಾನಿಗಳು. ಇವರು ಬಡವರಾಗಿದ್ದರೂ ಪ್ರಾಮಾಣಿಕರು. ಹಾಗಾಗಿ ಸ್ಲಂ ಕೀಳರಿಮೆಯನ್ನ ಹೋಗಲಾಡಿಸಿ ಸಮಾಜ ಬದಲಾವಣೆಗೆ ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಹೇಳಿದರು. ಅವರು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಶ್ರೀಮತಿ ಕಮಲಮ್ಮನವರ ಸ್ಮರಣಾರ್ಥ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಲಂ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕು. ಪೋಷಕರು ಮಕ್ಕಳಲ್ಲಿ ಕೀಳರಿಮೆ ಬರದಂತೆ ನೋಡಿಕೊಳ್ಳಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವ ಹಣವನ್ನ ಬಂಡವಾಳವೆಂದು ಪರಿಗಣಿಸಬೇಕು. ಇಡೀ ಜಿಲ್ಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಿಸಲು ವೈಯಕ್ತಿಕವಾಗಿ ಮತ್ತು ನಾನು ಪ್ರತಿನಿಧಿಸುವ ಸಂಸ್ಥೆಗಳಿಂದಲೂ ಅಗತ್ಯವಿರುವ ಎಲ್ಲ ಸಹಕಾರ ನೀಡುತ್ತಿದ್ದು, ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಎಸ್ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 45 ಗೋಲ್ಡ್ ಮೆಡಲ್ಗಳನ್ನು ನೀಡಲಾಗುತ್ತಿದೆ. ಸ್ಲಂ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಡಿಸಿಸಿ ಬ್ಯಾಂಕ್ನಿಂದ ಅಗತ್ಯ ನೆರವು ನೀಡಲಾಗುವುದು. ವಿದ್ಯೆ ಸಾಧಕರ ಸ್ವತ್ತು. ಇದರಿಂದ ಮಾತ್ರ ವಿದ್ಯಾವಂತರಾದರೆ ನಮ್ಮ ಕುಟುಂಬ, ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ನೀಡಲು ಸಾಧ್ಯ. ಆರ್ಥಿಕ ಸ್ವಾವಲಂಬಿಗಳಾದಲ್ಲಿ ಸಮಾಜ ಗೌರವಿಸುತ್ತದೆ ಎಂದರು. ಹುಟ್ಟುವಂತಕ್ಕಂಥದ್ದು ಆಕಸ್ಮಿಕವಾಗಿರ್ತಕ್ಕಂಥದ್ದು, ಆದರೆ ನಾವು ಜನ್ಮವನ್ನು ಪಡೆದ ನಂತರ ಜೀವನವನ್ನು ರೂಢಿಸ್ಕೊಳ್ತಕ್ಕಂಥ ಪರಿಪಾಠ ಅದು ಸ್ವಯಂ ಸಾಧನೆಯಿಂದ ಸಾಧ್ಯವೇ ಹೊರತು ಬೇರೆಯವರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಸಾವುಕಾರ ಮನೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳ ಪ್ರೋತ್ಸಾಹ ಮಾಡ್ತಾರೆ, ಮಾಡೋದೇ ಇಲ್ಲ. ಅವು ಎಷ್ಟೋ ಕಡು ಬಡವರ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನು ತೊಡಗಿಸ್ಲಿಕ್ಕೆ ಆ ಪೋಷಕರಿಗೆ ಸಾಧ್ಯ ಇರೋದಿಲ್ಲ. ಅಂತಹ ಮಕ್ಕಳು ಹೆಚ್ಚು ಪ್ರತಿಭಾನ್ವಿತರಾಗಿ ಇವತ್ತು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಕ್ಕಳ ಮನಸ್ಥಿತಿ ಮುಖ್ಯ. ನಾನು ನನ್ನ ಜೀವನವನ್ನು ಕಟ್ಕೋಬೇಕು, ನಾನು ಮುಂದೆ ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು, ಬೇರೆಯವರನ್ನ ನೋಡಿ ಅಸೂಯೆ ಪಡೋದು ಬದಲಾಗಿ ನಾನು ಅವನಂತೆ ಆಗಬೇಕು ಅಂತಕ್ಕಂಥ ಛಲ ನಮ್ಮ ಮಕ್ಕಳಲ್ಲಿ ಪ್ರಾರಂಭದಿಂದ ಹುಟ್ಟಬೇಕು. ಆ ಹುಟ್ಟತಕ್ಕಂಥದ್ದಕ್ಕೆ ಪರಿಸರನೇ ಕಾರಣ ಆಗ್ತದೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಗತಿಪರ ಚಿಂತಕರಾದ ಕೆ ದೊರೈರಾಜ, ಜಿಲ್ಲೆಯಲ್ಲಿ ವಂಚಿತ ಸಮುದಾಯಗಳಿಗೆ ಸ್ಫೂರ್ತಿದಾಯಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ದೇಹದ ಕಾರ್ಯಶೈಲಿ ಹೊಂದಿರುವ ರಾಜಣ್ಣನವರಿಗೆ ಮುಂದೆ ಹೆಚ್ಚಿನ ಸೇವೆ ಮಾಡುವ ಅವಕಾಶ ಸಿಗಲಿ. ಕೊಳಗೇರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬ್ಯಾಂಕಿನಿಂದ ವಿಶೇಷ ನಿಧಿ ಸ್ಥಾಪಿಸಿ ಮುಂದಾಗಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು, ಮುಖಂಡರಾದ ಮೋಹನ್, ಸ್ಲಂ ಸಮಿತಿಯ ಎನ್ ನರಸಿಂಹಮೂರ್ತಿ, ದೀಪಿಕಾ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಸಮಾನ ಮನಸ್ಕರ ಸೇವಾ ಸಮಿತಿ ವತಿಯಿಂದ ಪಟಾಕಿ ಹಚ್ಚದಂತೆ ಜಾಗೃತಿ ಮೂಡಿಸಲಾಯಿತು.
ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮಾನ ಮನಸ್ಕರ ಸೇವಾ ಸಮಿತಿ ವತಿಯಿಂದ ಪಟಾಕಿ ಹಚ್ಚದಂತೆ ಜಾಗೃತಿ ಮೂಡಿಸಲಾಯಿತು. ನಗರದ ವಿವಿಧ ವಾರ್ಡ್ಗಳ ರಸ್ತೆಗಳಲ್ಲಿ ಸಾಗಿದ ಸಮಾನ ಮನಸ್ಕರ ಸೇವಾ ಸಮಿತಿ ಸದಸ್ಯರು ಪಟಾಕಿ ನಿಷೇಧಿಸಿ ಪರಿಸರ ಉಳಿಸಿ ಎಂಬ ವ್ಯಾಖ್ಯದಡಿ ಜಾಥಾ ನಡೆಸುವ ಮೂಲಕ ಅರಿವು ಮೂಡಿಸಿದರು. ದೀಪಾವಳಿ ಹಬ್ಬದಂದು ಮಣ್ಣಿನ ದೀಪಗಳನ್ನು ಹಚ್ಚುವ ಮೂಲಕ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು, ಪಾಶ್ಚಿಮಾತ್ಯ ಸಂಸ್ಕೃತಿ ಕೈಬಿಡಬೇಕು ಎಂದು ಹೇಳಿದರು. ನಂತರ ಸಮಾನ ಮನಸ್ಕರ ಸೇವಾ ಸಮಿತಿ ಅಧ್ಯಕ್ಷ ನರ್ಮದಾ ರೆಡ್ಡಿ ಪುರಾತನ ಕಾಲದಿಂದಲೂ ನಾವೆಲ್ಲರೂ ಆಚರಿಸಿಕೊಂಡು ಬರುತ್ತಿರುವ ದೀಪಾವಳಿ ಹಬ್ಬವನ್ನು ಮಣ್ಣಿನ ಹಣತೆಯ ದೀಪಗಳನ್ನು ಹೆಚ್ಚಾಗಿ ಬೆಳಗುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸೋಂಕು ವಿಶ್ವದೆಲ್ಲೆಡೆ ವ್ಯಾಪಿಸಿದ್ದು ನಮಗೆಲ್ಲ ತಿಳಿದಿರುವ ಸಂಗತಿಯೇ. ಈ ಸೋಂಕಿನಿಂದ ಲಕ್ಷಾಂತರ ಜನರು ಅಸುನೀಗಿದ್ದು ತಿಳಿದಿರುವ ಸಂಗತಿಯೇ. ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸುಡುವುದರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಮತ್ತು ಕೊರೋನಾ ಸೋಂಕು ಮತ್ತಷ್ಟು ಹರಡುವ ಸಾಧ್ಯತೆ ಇದ್ದು ಈ ಬಾರಿ ನಾವೆಲ್ಲರೂ ಸೇರಿ ಪಟಾಕಿ ಸುಡುವುದನ್ನ ನಿಷೇಧಿಸೋಣ ಎಂದರು. ಮಣ್ಣಿನ ಹಣತೆಗಳನ್ನ ಬೆಳಗಿ ದೀಪಾವಳಿ ಸಂಭ್ರಮಿಸೋಣ ಎಂದು ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷ ಏನಪ್ಪಾ ಅಂದ್ರೆ 2020 ಕೊರೋನಾ ನಮ್ಮನ್ನ ಕೆಮ್ಮಾರಿ ಅನ್ನೋದು ಒಪ್ಪಿ ಹರಿದಿದೆ ಇಡೀ ಪ್ರಪಂಚದಾದ್ಯಂತ. ಈ ವರ್ಷನೇ ನಮಗೆ ದೀಪಾವಳಿ ಬಂದಿದೆ, ಆದ್ರೆ ಕೊರೋನಾ ಇನ್ನೂ ಬಿಟ್ಟು ನಾವು ನಿನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ವಿ. ನಿನ್ನೆ ಒಂದು ಸೈಕಲ್ ರ್ಯಾಲಿ ಆಯೋಜಿಸಿದ್ವಿ. ಸೈಕಲ್ ರ್ಯಾಲಿ ಆಯೋಜಿಸಿದ ಬಳಿಕ ನಮ್ಮ ಉದ್ದೇಶ ಏನು ಮಾಡ್ತಾ ಇದ್ವಿ ಅಂದ್ರೆ, ಯಾರು ಪಟಾಕಿಗಳನ್ನು ದಯವಿಟ್ಟು ಹೊಡಿಬೇಡಿ, ಎಲ್ಲರೂ ಹಸಿರು ಪಟಾಕಿಗಳನ್ನು ಹೊಡಿ. ಆದ್ರೆ ಅದು ಬೇಡ, ಒಂದು ಗಿಡ ನೆಟ್ಟಿ ಸಾಲು ಸಾಲು ಪಟಾಕಿಗಳನ್ನು ಬಂದು ಸಾಲು ಸಾಲು ದೀಪಗಳ ಹಚ್ಚಿ ಈ ದೀಪಾವಳಿಯನ್ನು ಅದರಿಂದ ಪೊಲ್ಯೂಷನ್ ಕೂಡ ಆಗಲ್ಲ. ಮತ್ತು ಕೊರೋನಾ ಪೇಷಂಟ್ ಯಾರ್ಯಾರಿದ್ರೆ ಅವ್ರಿಗೆ ಆ ನೋವು ಗೊತ್ತಿರುತ್ತೆ. ಆ ಮನೆಯವರಂತೂ ನಿಮ್ಮನ್ನು ತುಂಬಾ ನೆನೆಸ್ಕೊಳ್ತಾರೆ. ನೀವೇನು ದೊಡ್ಡ ಕೆಲಸ ಮಾಡಿರೋದಕ್ಕೆಲ್ಲ ನೀವು ಇವತ್ತು ಪಟಾಕಿ ಹೊಡೆದು ಯಾರಿಗೂ ಹಾನಿ ಮಾಡಿಲ್ಲ ಅಂತ ಒಂದು ಸಮಾಜಕ್ಕೂ ಖುಷಿ ಆಗುತ್ತೆ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಿನ್ನೆ ಸೈಕಲ್ ರ್ಯಾಲಿ ಆಯೋಜಿಸಿದ್ವಿ. ಇವತ್ತು ಪಾದಯಾತ್ರೆ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಹಣತೆಯ ದೀಪವನ್ನು ಹಚ್ಚಿ, ನಮಗೆ ಚೈನಾ ದೀಪ ಬೇಡ, ಹಣತೆ ದೀಪ, ಕುಂಬಾರರು ಮಾಡುವ ದೀಪ ಅವರು ಕೂಡ ಬೆಳಿಬೇಕು. ಕುಂಬಾರ ನಮ್ಮ ತನದ್ದು, ನಮಗೆ ಚೈನಾ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ಕುಂಬಾರರ ದೀಪ ಇದೇ ಬೇಕು. ಇದನ್ನೇ ಹಚ್ಚಿ ಅಂತ ಹೇಳಿ ನಾವು ಉಚಿತವಾಗಿ ಧಾರ್ಮಿಕರ ಸಂಸ್ಥೆಯವರು ಕೈ ಜೋಡಿಸಿದ್ದಾರೆ. ಮತ್ತು ಇನ್ನು ಈ ಸಂದರ್ಭದಲ್ಲಿ ಜಾಗೃತಿ ಜಾಥಾದಲ್ಲಿ ಪಿಎಸ್ಐ ಹೊನ್ನೇಗೌಡರು ಪೊಲೀಸ್ ಸಿಬ್ಬಂದಿ ಸಹಾಯದೊಂದಿಗೆ ಹಾಗೂ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾಧ್ಯಕ್ಷರು ಮೂರ್ತಿ ನಾರಾಯಣ ಸ್ವಾಮಿ, ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ನಗರದಲ್ಲಿ ಕ್ಯಾಶಿಫೈ ಬಳಸಿದ ಮೊಬೈಲ್ ಶೋರೂಮ್ ಅನ್ನು ಶಾಸಕ ಕೆ ಶ್ರೀನಿವಾಸ್ ಗೌಡರು ವಿಧ್ಯುಕ್ತವಾಗಿ ಉದ್ಘಾಟಿಸಿದರು. ಕೋಲಾರ ನಗರದಲ್ಲಿ ಕ್ಯಾಶಿಫೈ ಬಳಸಿದ ಮೊಬೈಲ್ಗಳ ಶೋರೂಮ್ಗಳನ್ನು ಶಾಸಕ ಕೆ ಶ್ರೀನಿವಾಸ್ ಗೌಡರವರು ವಿಧ್ಯುಕ್ತವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆ ಶ್ರೀನಿವಾಸ್ ಗೌಡರವರು, ನಮ್ಮ ಪಕ್ಷದ ಕಾರ್ಯಕರ್ತರಾದ ನಯಾಸ್ ಪಾಷಾರವರು ಇಂದು ಕೋಲಾರ ನಗರದ ಹೃದಯ ಭಾಗದಲ್ಲಿ ಇಂತಹದೊಂದು ಬಳಸಿದ ಮೊಬೈಲ್ ಸರ್ವಿಸ್ ಮಳಿಗೆಯನ್ನು ಪ್ರಾರಂಭಿಸಿರುವುದು ನಿಜಕ್ಕೂ ನಗರದ ಜನತೆಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರಲ್ಲದೆ ಇವರ ವ್ಯವಹಾರ ಲಾಭದಾಯಕ ಉದ್ಯಮವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಯಾಶಿಫೈ ಮಳಿಗೆಯ ಮೇಲ್ವಿಚಾರಕ ಸಮೀರ್ ಮಾತನಾಡಿ, ನಗರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಗರದ ಜನತೆಗೆ ಅತಿ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಮತ್ತು ಸರ್ವಿಸ್ ನೀಡಲಾಗುವುದು. ನಿಮ್ಮಲ್ಲಿರುವ ಹಳೆ ಮೊಬೈಲ್ಗಳನ್ನು ಉತ್ತಮ ಬೆಲೆ ನೀಡಿ ಖರೀದಿ ಮಾಡಲಾಗುತ್ತದೆ. ನಗರದ ಜನತೆಗೆ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಸೊ ಅವಾಗ ವಿಸಿಟ್ ಮಾಡಿದ್ದಕ್ಕೆ, ಸೊ ಅವಾಗ ನನಗೆ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಯಾಕೆ ನಮ್ಮ ಕೋಲಾರಿಗೆ ತಗೊಂಬರ್ಬಾರ್ದು ಇಂಥ ಫ್ರಾಂಚೈಸಿ ಅಂತ ನಮ್ಮ ವಿಶಾಲ್ ಸರ್ ಅಂತ ಇದ್ದಾರೆ, ಮತ್ತು ಝೀಶಾಂತ್ ಸರ್ ಅಂತ ಇದ್ದಾರೆ, ಅವ್ರಿಗೆ ಮಾತಾಡಿದೆ, ಮೇಲಾಕಿದೆ ಕಂಪ್ನಿಗೂ. ಸೊ ಅದನ್ನು ನಮ್ಮ ರಾಕೇಶ್ ಸರ್ಗೂ ಮಾತಾಡಿ ಈ ಕೋಲಾರಲ್ಲಿ ತಗೊಂಬರೋಣ ಅಂತ, ಯಾಕಂದರೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಫೋನ್ಸು ಮತ್ತು ಸರ್ವಿಸಿಗೆ ಇಲ್ಲಿ ವ್ಯಾರಂಟಿ ಎಲ್ಲ ಸಿಗಲ್ಲ. ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ನಾನು ಕೋಲಾರಿಗೆ ಇದು ಮಾಡೋಣ ಅಂತ, ಆಮೇಲೆ ಕಂಪ್ನಿಯವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಸೊ ಎಲ್ಲ ಇವಾಗವರು ನಾವು ತಂದಿದ್ದೀವಿ, ದಯವಿಟ್ಟು ಎಲ್ಲರೂ ನೋಡ್ರಿ, ನೋಡಿ ಇದು ಮಾಡಿ, ನಮಗೆ ಸಪೋರ್ಟ್ ಮಾಡಿರಿ. ಏನೋ ನಾವು ಫ್ರಾಂಚೈಸಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಕಮಿಷನರ್ ಶ್ರೀಕಾಂತ್, ಕ್ಯಾಶಿಫೈ ಸಂಸ್ಥೆಯ ಬೆಂಗಳೂರು ವಿಭಾಗದ ರಾಕೇಶ್, ಹಿರಿಯ ತಂತ್ರಜ್ಞಾನಿ ತನ್ವೀರ್, ನಗರಸಭೆ ಸದಸ್ಯರಾದ ಹಿದಾಯತ್ ನಾರಾಯಣ್, ಮಾಜಿ ನಗರಸಭಾ ಸದಸ್ಯರಾದ ಮೋಹನ್ ಬಾಬು, ವೆಂಕಟೇಶ್ ಪತಿ, ಮಾಲೀಕರು ಹಾಗೂ ಜೆಡಿಎಸ್ ಮುಖಂಡ ನಯಾಸ್ ಪಾಷಾ, ನಾಜೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.